ಲಕ್ಷ್ಮಿ ಹಬ್ಬದ ಸಂಭ್ರಮ. ಬೆಲೆ ಏರಿಕೆ ನಡುವೆಯೂ ವ್ಯಾಪಾರ ಭರಾಟೆ ಜೋರು. ಖರೀದಿಗೆ ಮುಗಿಬಿದ್ದ ಸಾರ್ವಜನಿಕರು. ಲಾರಿ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ. ದ್ವಿಚಕ್ರ ವಾಹನ ಸವಾರನ ಮೇಲೆ ಹರಿದ ಲಾರಿ, ಸ್ಥಳದಲ್ಲಿ ಸಾವು. ಸಾಲು ಸಾಲು ಹಬ್ಬ ಹರಿದಿನಗಳು, ಹೂಗಳಿಗೆ ಭಾರಿ ಡಿಮ್ಯಾಂಡ್, ರೈತರು ಫುಲ್ ಖುಷ್. ಮಾರಾಟಕ್ಕಾಗಿ ತಾವರೆ ಹೂಗಾಗಿ ಕೆರೆಗಿಳಿದ ಅಪ್ಪ ಮಗ, ಕೆರೆಯಲ್ಲಿ ಜವರಾಯನ ಆಟ, ಅಪ್ಪ ಮಗ ದಾರುಣ ಸಾವು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ವರಮಹಾಲಕ್ಷ್ಮಿ ಹಬ್ಬ ಆಚರಣೆಗೆ ಬೇಕಾದ ವಸ್ತುಗಳ ಖರೀದಿ ಜೋರಾಗಿತ್ತು. ಆದರೆ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಅಳಿದು ತೂಗಿ ಖರೀದಿಸಿದ್ದಾರೆ. ಬೆಲೆ ಏರಿಕೆ ನಡುವೆಯೂ ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಕೊಳ್ಳಲು ಜನರು ಮುಗಿಬೀಳುತ್ತಿದ್ದುದು ಸಾಮಾನ್ಯವಾಗಿತ್ತು. ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲು ಸಕಲ ಸಿದ್ಧತೆ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವ್ಯಾಪಾರದ ಭರಾಟೆ ಜೋರಾಗಿ ನಡೆಯಿತು. ಬೆಲೆ ಏರಿಕೆ ನಡುವೆಯೂ ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳಾದ ಹಣ್ಣುಗಳು, ವಿವಿಧ ಬಗೆಯ ಹೂಗಳು, ತರಕಾರಿಗಳು, ತಿಂಡಿ ತಿನಿಸುಗಳು ಹಾಗೂ ಅಲಂಕಾರಿಕ ವಸ್ತುಗಳನ್ನು ಕೊಳ್ಳಲು ಜನರು ಮುಗಿಬೀಳುತ್ತಿದ್ದುದು ಸಾಮಾನ್ಯವಾಗಿತ್ತು. ಇನ್ನು ಶ್ರಾವಣ ಮಾಸ ಆರಂಭದಿಂದ ಚಿಕ್ಕಬಳ್ಳಾಪುರದಲ್ಲಿ ವ್ಯಾಪಾರ ಚಟುವಟಿಕೆ ದುಬಾರಿಯಾಗಿ ನಡೆಯುತ್ತಿತ್ತು. ಜೊತೆಗೆ ಮಾರಾಟಗಾರರ ಕನಸಿಗೆ ಮಳೆರಾಯ ಬಿಸಿ ಮುಟ್ಟಿಸಿದ್ದಾನೆ. ಈ ಬಾರಿ ಸರಿಯಾದ ಮಳೆಯಾಗದ ಪರಿಣಾಮ ತರಕಾರಿ, ಹೂವು, ಹಣ್ಣುಗಳ ಬೆಳೆ ನಾಶವಾಗಿದೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಆಚರಣೆ ಮಾಡಕ್ಕಂತ ಬಂದಿದ್ದೀವಿ. ಹೂವದು ಬರ ರೇಟಿಗೆ ಆದರೂ ಮಾಡಲೇಬೇಕಲ್ವ ಹಬ್ಬ ಅನ್ನೋದು, ಅದಕ್ಕೆ ಬಂದಿದ್ದೀವಿ. ಆದ್ರೂ ಪ್ರತಿಯೊಂದು ರೇಟ್ ಇದೆ, ಏನು ಮಾತಾಡ್ತಕ್ಕಾಗ್ತಿಲ್ಲ. ಇರೋದು ಅಕಸ್ಮಾತ್ ಖರ್ಚು ಮಾಡೋದಕ್ಕೂ ಬಾಧೆ ಆಗುತ್ತೆ. ಆ ಥರ ರೇಟ್ ಇದೆ, ಯಾಕೆ ಮಾಡಲೇಬೇಕಲ್ವ ಹಬ್ಬ ಅನ್ನೋದು. ಆ ಥರ ಏನು ಎಲ್ಲನೂ ರೇಟ್ ಏನ ಕಡ್ಡಿ ಹೂವು 80 ರೂಪಾಯಿ ಹೇಳ್ತಾರೆ, 100 ಹಿಂಗೆ ಹೇಳ್ತಾ ಇದ್ದಾರೆ. ಎಲ್ಲ ಪ್ರತಿಯೊಂದು ರೇಟೇ ಇದೆ. ವರ್ಷ ಗಟ್ಟಲು ಬಂದೇ ಬರುತ್ತೆ, ಯಾಕಂದರೆ ಹೆಣ್ಮಕ್ಳು ಹಬ್ಬ ಇದು. ಆದರೂ ಬಂದೇ ಬರುತ್ತಲ್ಲ, ಮಾಡಲೇಬೇಕು ನಾವು. ಎಲ್ಲ ರೇಟ್ ಜಾಸ್ತಿ, ಹೂವ, ತರಕಾರಿ, ಹಣ್ಣುಗಳು ಎಲ್ಲ ರೇಟ್ ಜಾಸ್ತಿ. ನೀವೇನು ನಾವೆಲ್ಲ ಹಣ್ಣು ಹೂವು ಎಲ್ಲ ತಗೊಳಕ್ ಬಂದ್ವಿ. ನೀವು ಯಾವ ರೀತಿ ಆಚರಣೆ ಮಾಡ್ತೀರ ವರಲಕ್ಷ್ಮಿ ಹಬ್ಬ? ಮಾಮೂಲಿ ಎಲ್ಲಾರು ಮಾಡ್ದಂಗೆ ನಾವು ಮಾಡ್ತೀವಿ ಅಷ್ಟೇ. ಹೆಣ್ಮಕ್ಳಿಗೆ ವಿಶೇಷತೆ ಏನಂದ್ರೆ ವರಲಕ್ಷ್ಮಿ ಹಬ್ಬ ಅವ್ರಿಗೆ ಹಬ್ಬ ಆಚರಣೆ ಮಾಡಿ ಅಂದ್ರೆ ಭಾರಿ ದುಬಾರಿ ಆಗ್ಬಿಟ್ಟಿದೆ. ಸೊ ಏನಿಲ್ಲ, ಏನ್ ಅನ್ಸುತ್ತೆ ನೀವು ದುಬಾರಿ ಆಗಿರೋದಕ್ಕೆ? ನಮ್ಗೊಂಥರ ಖುಷಿ ಅನ್ಸುತ್ತೆ, ಎಷ್ಟೇ ದುಬಾರಿ ಆಗ್ಲಿ ಮಾಡ್ಲೇಬೇಕಲ್ಲ. ನಿಮ್ಮ ಹೆಸ್ರಾಗ? ನನ್ನ ಹೆಸರು ಸುಮಿತ್ರ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಭರಾಟೆ ಜೋರಾಗಿತ್ತು. ಎತ್ತ ನೋಡಿದರೂ ಜನರು ಹೂವು ಹಣ್ಣುಗಳನ್ನು ಖರೀದಿಸುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಇನ್ನು ಬೆಳಿಗ್ಗೆಯಿಂದಲೇ ಗ್ರಾಹಕರು ಬಂದು ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಆದರೂ ಗ್ರಾಹಕರು ಉತ್ಸಾಹದಿಂದ ಹೂವು ಹಣ್ಣು ಖರೀದಿಸುವ ಭರಾಟೆ ಜೋರಾಗಿ ನಡೆಯಿತು. ಬೆಳಿಗ್ಗೆ ಮಾರ್ಕೊಂಡು ಹೋಗಿದ್ವಿ, ಚಾಮಂತಿ, ಚೆಂಡು ಹೂವ ಎಲ್ಲ ತಗೊಂಡು ಬಂದಿದ್ದೀವಿ. ಕೆಜಿಯಲ್ಲಿ ಚಾಮಂತಿ ಬಂದು 300 ರೂಪಾಯಿ, ರೋಜಾ ಹೂವ 250 ರೂಪಾಯಿ ಕೆಜಿ. ತಗೊಂಡು ಬಂದು ಇಲ್ಲಿ ಚಿಲ್ಲರೆ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ವ್ಯಾಪಾರ ವರಮಹಾಲಕ್ಷ್ಮಿ ಹಬ್ಬದಿಂದ ಜನನೂ ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇದಾರೆ. ಇಲ್ಲಿ ನಾವು 80-100 ಹಂಗೆ ಮಾಡ್ತಾ ಇದ್ದೀವಿ, ಪರವಾಗಿಲ್ಲ ವ್ಯಾಪಾರ. ಜನ ಯಾವ ರೀತಿ ಬರ್ತಾ ಇದ್ದಾರೆ? ಪರವಾಗಿಲ್ಲ ಜನ, ಇವಾಗ ಬೆಳಿಗ್ಗೆಯಿಂದ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಸ್ವಲ್ಪ ಚೆನ್ನಾಗಿ ಬರ್ತಾವ್ರೆ ಜನ. ಸಾಯಂಕಾಲ ಆಗ್ತಾರಲ್ಲ, ಬಿಸಿಲು ಅಂತ ಸ್ವಲ್ಪ ಕಡಿಮೆ ಇದ್ರು, ಇವಾಗಿಂದ ಸ್ಟಾರ್ಟ್ ಆಗಿದ್ದಾರೆ. ಕನಕಾಂಬ್ರನೂ ಸ್ವಲ್ಪ ರೇಟ್ ಜಾಸ್ತಿ ಇದೆ, 2000 ಇದೆ ಕನಕಾಂಬ್ರ. ಮಲ್ಲಿಗೆ ಹೂವು 1500 ರೂಪಾಯಿ ಇದೆ, ಮಲ್ಲಿ ಹೂವು ಬಂದು 800 ರೂಪಾಯಿ ಇದೆ. ಆಮೇಲೆ ಶಾಮಂತಿ ಎಲ್ಲ 250-300 ರೂಪಾಯಿ ಇದೆ. ಕಲರ್ ರೇಟ್ ಎಂಬ ಪರವಾಗಿಲ್ಲ, ಸ್ವಲ್ಪ ರೇಟ್ ಕಡಿಮೆನೇ ಇದೆ ಇಲ್ಲಿ. ಅಲ್ಲ, ಈ ಹಬ್ಬಕ್ಕೆ ಜನ ಬರ್ತಾ ಇದಾರಾ? ಪರವಾಗಿಲ್ಲ ಜನ ಬರ್ತಾವ್ರೆ, ಜನ ಸಿಕ್ಕಾಪಟ್ಟೆ ಬರ್ತಾವ್ರೆ. ಇವಾಗ ಬಿಸಿಲಂತ ಸ್ವಲ್ಪ ಕಡಿಮೆ ಇದೆ, ಇನ್ನು 4-5 ಗಂಟೆ ಮೇಲೆಯಿಂದ ಸ್ವಲ್ಪ ಜನ ಬರ್ತಾರೆ. ಪರವಾಗಿಲ್ಲ, ವ್ಯಾಪಾರ ಚೆನ್ನಾಗಿದೆ. ನಿಮ್ಮ ಹೆಸರು ಬೈ? ನವಾಸ್ ಪಾಷಾ ಅಂತ.
ಒಟ್ಟಾರೆ ಹಬ್ಬದ ಸೀಸನ್ ಬಂದ್ರೆ ಸಾಕು ಎಲ್ಲಾ ಬೆಲೆಗಳನ್ನು ವ್ಯಾಪಾರಸ್ಥರು ಏರಿಸಿ ಬಿಡುತ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಸಂಭ್ರಮದಿಂದ ಆಚರಿಸಲು ಸಾಮಗ್ರಿ ಖರೀದಿಸಲು ಅಂಗಡಿಗಳ ಬಳಿ ಹೋದರೆ ಸಾಕಪ್ಪ ಸಾಕು ಈ ಬೆಲೆಗಳ ಸಹವಾಸ ಬೇಡ ಎಂದೆನಿಸುತ್ತದೆ ಆದರೆ ಏನೇ ಆಗಲಿ ಹಬ್ಬವನ್ನು ಆಚರಣೆ ಮಾಡಲೇಬೇಕೆಂದು ಕೈಲಾದಷ್ಟು ಖರೀದಿಸಿ ಹಬ್ಬ ಮಾಡಲು ಮುಂದಾಗಿದ್ದಾರೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಲಾರಿ ಹಾಗೂ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತವಾಗಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಮುಂಭಾಗದಲ್ಲಿ ದ್ವಿಚಕ್ರ ವಾಹನ ಹಾಗೂ ಲಾರಿ ನಡುವೆ ಭೀಕರ ಅಪಘಾತವಾಗಿದೆ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ದ್ವಿಚಕ್ರ ವಾಹನ ಸವಾರನ ದೇಹದ ಮೇಲೆ ಲಾರಿ ಹರಿದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮೃತ ಯುವಕ ಶ್ರೀನಿವಾಸಪುರ ಪಟ್ಟಣದ 30 ವರ್ಷದ ರಕ್ಷಿತ್ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ಎಂ ಸುರೇಶ್ ಎಂಎಂಟಿವಿ ನ್ಯೂಸ್ ಶ್ರೀನಿವಾಸಪುರ ಶ್ರಾವಣ ಮಾಸ ಆರಂಭವಾಗಿ ಒಂದರ ಮೇಲೊಂದು ಹಬ್ಬ ಹರಿದಿನಗಳು ಹಾಗೂ ಶುಭ ಕಾರ್ಯಗಳು ನಡೆಯುತ್ತಿರುವ ಕಾರಣ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ರೈತರು ಬೆಳೆದ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬಂದಿದ್ದು ರೈತರು ದಿಲ್ಖುಷ್ ಆಗಿದ್ದಾರೆ ಈ ಕುರಿತು ಒಂದು ವರದಿ ಆಷಾಢ ಮಾಸ ಅಧಿಕ ಆಷಾಢ ಮಾಸ ಪಿತೃಪಕ್ಷದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಬೆಳೆದಿದ್ದ ಹೂಗಳಿಗೆ ಬೆಲೆ ಇಲ್ಲದೆ ರೈತರು ಕಳೆದ 2 ತಿಂಗಳುಗಳಿಂದ ಸಂಕಷ್ಟಕ್ಕೆ ಸಿಲುಕಿದ್ರು ಆದರೆ ಈಗ ಶ್ರಾವಣ ಮಾಸ ಆರಂಭವಾಗಿದ್ದು ಒಂದರ ಮೇಲೊಂದು ಹಬ್ಬ ಹರಿದಿನಗಳು ಹಾಗೂ ಶುಭ ಕಾರ್ಯಗಳು ನಡೆಯುತ್ತಿದ್ದು ಈಗಂತೂ ವರಮಹಾಲಕ್ಷ್ಮಿ ಹಬ್ಬ ಆಗಮಿಸಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಕಳೆದ ಒಂದು ವಾರದ ಹಿಂದೆ ಕೆಜಿ ಹೂಗಳ ಬೆಲೆ 50-60 ಇದ್ದಿದ್ದು ಈಗ 2-3 ಪಟ್ಟು ಹೂಗಳ ಬೆಲೆ ಹೆಚ್ಚಾಗಿದೆ ಇದರಿಂದ ರೈತರು ಹಗಲು ರಾತ್ರಿ ಹೂ ತೋಟದಲ್ಲಿ ಹೂ ಬಿಡಿಸುವುದು ಮಾರುಕಟ್ಟೆಗೆ ಸಾಗಿಸುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಒಂದು 50,000 ಬಂಡವಾಳ ಹಾಕಿದ್ವಿ ಆಷಾಢಕ್ಕೆ ಮುಂಚೆ ಹಬ್ಬಗಳಿಗೆ ಬರುತ್ತೆ ಅಂತ ಆಷಾಢದಲ್ಲಿ ಸ್ವಲ್ಪ ಸಿಕ್ಕಿತ್ತು ಅಧಿಕ ಮಾಸದಲ್ಲಿ ಫುಲ್ಲು ಲಾಸು 10-20 ರೂಪಾಯಿ ರೇಟ್ ಹೋಯಿತು ಏನೋ ಈ ನಡುವೆ ಒಂದು ವಾರ 10 ದಿವಸದಿಂದ 100 ಚಿಲ್ಲರೆ ಓತಾಯಿತ್ತು ಒಂದು 3 ದಿವಸದಿಂದ 150 ನಿನ್ನೆ 200 ಚಿಲ್ಲರೆ ದಾಟಿದೆ ಏನೋ ಸ್ವಲ್ಪ ನಮಗೂ ಹೂವನೂ ಆಯಿತು ಗಿಡದಲ್ಲಿ ತೋಟದಲ್ಲಿ ಏನೋ ಸ್ವಲ್ಪ ಇವಾಗ ಏನೋ ವರಲಕ್ಷ್ಮಿ ಬಂದಂಗೆ ಆಯಿತು ಅಂದ್ಕೊಂಡಿದ್ದೀವಿ ನಾವು ಸ್ವಲ್ಪ ಖುಷಿ ರೈತರಲ್ಲಿ ಯಾವ ರೀತಿ ಖುಷಿಯಾಗಿದ್ದಾರೆ ಅದೇ ಎಲ್ಲ ಈ ರೇಟ್ ಇರೋದಕ್ಕೆ ರೈತರೆಲ್ಲ ಖುಷಿ ಇದ್ದಾರೆ ಏನು ತೊಂದರೆ ಇಲ್ಲ ಒಂದಷ್ಟು ಕಾಸು ಮಾಡಿಕೊಳ್ತಾರೆ ಕಾಸು ಹಬ್ಬ ಆಗುತ್ತೆ ರೈತರಿಗೆ ಈ ಹಬ್ಬಕ್ಕೆ ಅದೇ ರೋಗಗಳು ಬಿದ್ದಿತ್ತಲ್ಲ ರೋಗಗಳು ಬಿದ್ದಿರುತ್ತೆ ಔಷಧಿಗಳು ಹೊಡಿಬೇಕು ಹೊಡೆದು ಸುಧಾರಣೆ ಮಾಡಬೇಕು ಇನ್ನೇನು ಮಾಡ್ತೀವಿ ವರಲಕ್ಷ್ಮಿ ಹಬ್ಬಕ್ಕೆ ಬಂಪರ್ ಅಂತೀರಿ ಹಾಂ ಬಂಪರ್ ಒಟ್ಟಿನಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಬಂಪರ್ ಈ ರೇಟು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇಶದಾದ್ಯಂತ ಹೂಗಳಿಗೆ ಈಗ ಭಾರಿ ಬೇಡಿಕೆ ಬಂದಿದೆ ಹೈದರಾಬಾದ್ ಮುಂಬೈ ಕಲ್ಕತ್ತಾ ಕೇರಳ ತಮಿಳುನಾಡು ಸೇರಿದಂತೆ ದೆಹಲಿಗೂ ಸಹ ಗುಣಮಟ್ಟದ ಹೂಗಳು ಎಕ್ಸ್ಪೋರ್ಟ್ ಮಾಡಲಾಗುತ್ತಿದೆ
ದೊಡ್ಡ ದೊಡ್ಡ ಹೂಗಳ ವರ್ತಕರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಅಡ್ವಾನ್ಸ್ ಹಣ ನೀಡಿ ಹೂ ಕೊಂಡುಕೊಳ್ತಿದ್ದಾರೆ. ವರ್ತಕ ಸಂಘದ ಅಧ್ಯಕ್ಷರು ರವೀಂದ್ರ ಅಂತ ಹೇಳ್ಬಿಟ್ಟು, ನಮ್ಮ ಮೊನ್ನೆ 15-20 ದಿವಸ ಹಿಂದಾಗಡೆ ಆಷಾಢ ಮಾಸ ಆಯಿತು, ಅಧಿಕ ಮಾಸ ಆಯಿತು, ಅವಾಗ ಚೆಂಡು ಹೂವು ಬಂದು 10 ರೂಪಾಯಿ ಇತ್ತು, ರೋಸ್ ಹೂವು ಬಂದು 50 ರೂಪಾಯಿ ಇತ್ತು, ಚಾಮಂತಿಗೆ ಬಂದು 70-80 ಇತ್ತು, ಮತ್ತು ಇವಾಗ ಶ್ರಾವಣ ಮಾಸ ಶುರುವಾಗಿರೋದ್ರಿಂದ 3 ದಿವಸದಿಂದ ಎರಡನೇ ಶ್ರಾವಣ ಮಾಸ ಎರಡನೇ ವಾರ ಶುಕ್ರವಾರ ಬಂದೈತೆ, ಮತ್ತು ವರಮಹಾಲಕ್ಷ್ಮಿ ಕೂಡ ಬಂದಿದೆ 25ನೇ ತಾರೀಕು. ಅದರ ಪ್ರಯುಕ್ತ ಒಳ್ಳೆ ಬೆಲೆ ಶಾಮಂತಿ ಹೂವು ಬಂದು 200-250 ರೂಪಾಯಿ, ರೋಸ್ ಹೂವು ಬಂದು 150-200 ರೂಪಾಯಿ, ಚೆಂಡು ಹೂವು ಬಂದರೆ 20 ರೂಪಾಯಿಂದ 50 ರೂಪಾಯಿ, ಮತ್ತು ವೈಟ್ ಚಾಮಂತಿ ಬಂದು 300 ರೂಪಾಯಿ ಇದೆ. ಅದರಿಂದ ದಯವಿಟ್ಟು ರೈತರಿಗೆ ಒಳ್ಳೆ ಅನುಕೂಲವಾಗಿದೆ, ಒಳ್ಳೆ ಬೆಲೆ ಸಿಕ್ಕಿದೆ, ಮಳೆ ಇಲ್ಲ, ಒಳ್ಳೆ ಪಾರ್ಸಲ್ ಹೋಗೋದಕ್ಕೆ ಒಳ್ಳೆ ವ್ಯವಹಾರ ಇದೆ. ಕೇರಳವರು ಬಂದಿದ್ದಾರೆ, ಇಲ್ಲೇ ಓಣಂ ಹಬ್ಬ ಇದೆ, ಅವ್ರಿಗೂ ಅವರು ಇಲ್ಲೇ ಇದ್ದಾರೆ, ಮತ್ತು ಹೈದರಾಬಾದ್ ಅವರು ಇಲ್ಲೇ ಇದ್ದಾರೆ, ವಿಜಯವಾಡ ಅವರು ಇಲ್ಲೇ ಬಂದು ಒಳ್ಳೆ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಬೆಲೆಗಳು ಸಿಗ್ತಾ ಇದೆ. ಆದರೆ ಇಲ್ಲಿ ಮಾರ್ಕೆಟೇ ಒಳ್ಳೆ ಮಾರ್ಕೆಟೇ ಚೆನ್ನಾಗಿಲ್ಲ ಇಲ್ಲಿ, ಏನಂದರೆ ಫುಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗೋಗಿ ಜನಗಳು, ಮಾರ್ಕೆಟ್ ಚಿಕ್ಕದಾಗಿದೆ, ಟ್ರಾಫಿಕ್ ಸಮಸ್ಯೆ, ರೈತರುಗಳು ಬರೋಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ, ಒಂದೊಂದು ಅವರ್ ಆಗ್ತಾ ಇದೆ. ಅದಕ್ಕೆ ಸಹ ದಯವಿಟ್ಟು ಅತಿ ಶೀಘ್ರವಾಗಿ ನಮಗೆ ಒಳ್ಳೆಯ ಮಾರುಕಟ್ಟೆ ಮಾರುಕೊಟ್ರೆ ನಮ್ಮ ರೈತರಿಗೆ ಒಳ್ಳೆ ಅನುಕೂಲವಾಗಿ ಇನ್ನೂ ಒಳ್ಳೆ ಚೆನ್ನಾಗಿ ಬೆಳೆದು ಒಳ್ಳೆ ಚೆನ್ನಾಗಿ ಬೆಳೆಗಳು ಮಾಡಿದ ರೈತರೆಲ್ಲ ಚೆನ್ನಾಗಿರ್ತಾರೆ, ಮರ್ಚೆಂಟ್ಗಳೆಲ್ಲ ಚೆನ್ನಾಗಿರ್ತಾ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಯಲ್ಲಿ 1 ಕೆಜಿ ರೋಸ್ ಹೂವು 200 ರೂಪಾಯಿ, ಸೇವಂತಿಗೆ 200 ರೂಪಾಯಿಯಿಂದ 300 ರೂಪಾಯಿ, ಚೆಂಡು ಹೂವು ಸಹ 50-60 ರೂಪಾಯಿಗಳಿಗೆ ಮಾರಾಟವಾಗ್ತಿದೆ. ಶ್ರಾವಣ ಮಾಸದ ಪ್ರಯುಕ್ತ ಸಾಲು ಸಾಲು ಹಬ್ಬ ಹರಿದಿನಗಳು ಬಂದು ರೈತರ ಹೂಗಳಿಗೆ ಭಾರಿ ಡಿಮ್ಯಾಂಡ್ ಬರುವಂತೆ ಮಾಡಿದೆ. ಇದರಿಂದ ಹೂ ಬೆಳೆಗಾರರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಳುವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್ ರವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲ್ಯೂರ್ ಆದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಟ್ಟು ಬರುತ್ತೇವೆ. ನಿಮ್ಮ ಯುವ ರೈತ ಬಾಂಧವ ಅಡಗಲ್ ಪಾತೂರು ಅಂಬರೀಶ್, ಕಾವೇರಿ ಬೋರ್ವೆಲ್ಸ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951-88-3365. ಶ್ರೀ ಜಗದ್ಗುರು ಚಂದ್ರಶೇಖರನಾಥ ಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉತ್ತಮ ಆಯ್ಕೆ ಬಿಇ ಸಿವಿಲ್, ಸಿವಿಲ್ ಕನ್ನಡ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಏರೋನಾಟಿಕಲ್, ಏರೋಸ್ಪೇಸ್, ಎಐ ಅಂಡ್ ಮಷಿನ್ ಲರ್ನಿಂಗ್, ಎಐ ಅಂಡ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ಸ್, ಬಿಎಸ್ಸಿ ವಿಭಾಗ, ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ 2023-24 ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಎನ್ಬಿಎ, ಎನ್ಐಆರ್ಎಫ್ ರ್ಯಾಂಕ್ ಮತ್ತು ನ್ಯಾಕ್ A+ ಗ್ರೇಡ್ನೊಂದಿಗೆ ಮಾನ್ಯತೆ ಪಡೆದಿದೆ. ಉತ್ತಮ ಲ್ಯಾಬ್ ಸೌಲಭ್ಯ ಮತ್ತು ಡಿಜಿಟಲ್ ಲೈಬ್ರರಿ. ಅಂತಾರಾಷ್ಟ್ರೀಯ ಮಟ್ಟದ ಐಐಟಿ, ಎನ್ಐಟಿಯಲ್ಲಿ ನುರಿತ ಅನುಭವಿ ಶಿಕ್ಷಕರೊಂದದೊಂದಿಗೆ ಶಿಕ್ಷಣ ಒದಗಿಸಲಾಗುತ್ತದೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ನಿಲಯ ವ್ಯವಸ್ಥೆ ಇದ್ದು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಕೋಲಾರ, ಚಿಂತಾಮಣಿ, ಗೌರಿಬಿದನೂರು, ದೊಡ್ಡಬಳ್ಳಾಪುರ, ಹೊಸಕೋಟೆ, ಬಾಗೇಪಲ್ಲಿ ಪ್ರದೇಶಗಳಿಗೆ ಸಾರಿಗೆ ಸೌಲಭ್ಯವಿದ್ದು, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಉತ್ತಮ ಪ್ಲೇಸ್ಮೆಂಟ್ನೊಂದಿಗೆ ಮುಂದಿನ ಭವಿಷ್ಯ ರೂಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಾಂಶುಪಾಲರು 9731292555. ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸಿಕೊಳ್ಳುವ ಸುವರ್ಣಾವಕಾಶ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಎಟರ್ನಿಟಿ ಗ್ರೇಪ್ ಕೌಂಟಿ ರೆಸಿಡೆನ್ಶಿಯಲ್ ವಿಲ್ಲಾ ಫ್ಲಾಟ್ಸ್ ಕೂಡ ಹಾಗೂ ಚಿಕ್ಕಬಳ್ಳಾಪುರ ಪ್ಲಾನಿಂಗ್ ಅಥಾರಿಟಿಯಿಂದ ಅನುಮೋದನೆ ಪಡೆದಿದೆ. ಓಲ್ಡ್ RTO ಆಫೀಸ್ ಹತ್ತಿರ KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಅತ್ಯಾಕರ್ಷಕ ಎಂಟ್ರೆನ್ಸ್ ಆರ್ಚ್ನೊಂದಿಗೆ ಈಜುಕೊಳ, ಕ್ಲಬ್ ಹೌಸ್, ವಿವಿಧ ಕ್ರೀಡಾ ಕೋರ್ಟ್ಗಳು, ಮಕ್ಕಳ ಆಟದ ಮೈದಾನ, ಉತ್ತಮ ಕಾಂಕ್ರೀಟ್ ರಸ್ತೆಗಳು, ಪಾರ್ಕ್, ಜಿಮ್, ಇಂಡೋರ್ ಗೇಮ್ಸ್, ಮಲ್ಟಿಪರ್ಪಸ್ ಹಾಲ್ ಸೇರಿದಂತೆ ಮೂಲಭೂತ ಸೌಕರ್ಯವನ್ನು ಒದಗಿಸಲಾಗಿದೆ. ಸುತ್ತಲೂ ಪ್ರಶಾಂತವಾಗಿರುವ 30 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ 30-40, 30-50 ಮತ್ತು 40-60 ಅಳತೆಯುಳ್ಳ 291 ವಿಲ್ಲಾ ಫ್ಲಾಟ್ಗಳು ಮಾರಾಟಕ್ಕಿವೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆ ನನಸಾಗಿಸಿಕೊಳ್ಳುವ ಬೆಲೆಯಲ್ಲಿ ಮೊದಲು ಬುಕ್ ಮಾಡಿ ನಂತರ ಪಾವತಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.
ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರಾಟಕ್ಕಾಗಿ ತಾವರೆ ಹೂಗಾಗಿ ಕೆರೆಗೆ ಇಳಿದ ತಂದೆ ಮಗ ಸಾವನ್ನಪ್ಪಿರುವ ದಾರುಣ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಗಿರೀಶ್ ಹಬ್ಬ ಎಲ್ಲ ಮಾಡ್ತಾರ ಇಲ್ಲಿದ್ದು ಇನ್ಕ್ವೈಟಿ ಸೈನ್ ಹಾಕೋರು ಯಾರ್ಯಾರು ಎಲ್ಲ ಮಾಡ್ಕೊಡ್ಬೇಕು. ಎಲ್ಲೂ ಹೋಗಬೇಡ, ಎಲ್ಲೂ ಹೋಗಲ್ಲ. ನಾನು ಹೋಗಿದ್ರೆ ಇಬ್ಬರೇ, ನಾ ಹೋಗಲ್ಲ. ನೀನು ಇಲ್ಲೇ ಇದ್ದು ಸೈನ್ ಹಾಕೋರು ಅದು ಇರಲ್ಲ. ಅಲ್ಲ ನಿಮ್ದಾಗೆಲ್ಲ ಮಣ್ಣು ಹತ್ಕೊಂಡು ಎಲೆಕ್ಟ್ರಿಕ್ ಕಡೆ ಒಂದು ಕಟ್ಕೊಂಡು ಎಲ್ಲ ಇರ್ಬೇಕಾಯ್ತು. ಮಾಡಿದ್ದೀನಿ ದೊಡ್ಡಬಳ್ಳಾಪುರ ತಾಲೂಕಿನ ಭೋಜನಹಳ್ಳಿ ಗ್ರಾಮದ ಕೆರೆಯಲ್ಲಿ ತಾವರೆ ಹೂವುಗಾಗಿ ತಂದೆ ಮಗ ಕೆರೆಗೆ ಹಾರಿದ್ರು. ಆದರೆ ದುರಾದೃಷ್ಟವಶಾತ್ ಕೆರೆಯಲ್ಲಿಯೇ ಇಬ್ಬರು ಕೆರೆಯಲ್ಲಿಯೇ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಮೃತ ದುರ್ದೈವಿಗಳನ್ನು ತಂದೆ 42 ವರ್ಷದ ಪುಟ್ಟರಾಜು, ಮಗ 14 ವರ್ಷದ ಕೇಶವ ಮೃತ ದುರ್ದೈವಿಗಳಾಗಿದ್ದಾರೆ. ಇಬ್ಬರೂ ಸಹ ದೊಡ್ಡಬಳ್ಳಾಪುರದ ಶಾಂತಿನಗರ ನಿವಾಸಿಗಳಾಗಿದ್ದಾರೆ. ಬುಧವಾರ ಸಂಜೆ ಬೂಚನಹಳ್ಳಿ ಬಳಿಯ ಕೆರೆಗೆ ಕೆರೆ ದಡದಲ್ಲಿ ಮೊಬೈಲ್ ಚಪ್ಪಲಿ ಬಿಟ್ಟು ತಂದೆ ಮಗ ಇಬ್ಬರು ಮಾರಾಟಕ್ಕಾಗಿ ತಾವರಿ ಹೂಗಾಗಿ ಕೆರೆಗೆ ಹಾರಿದ್ರು. ಆದರೆ ಕೆರೆ ಮಧ್ಯದಲ್ಲಿ ವಾಪಸ್ಸು ಬರಲಾಗದೆ ಕೆರೆಯಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ತಾವರಿ ಹೂ ಮಾರಾಟಗಾರ ಕೆರೆಯ ಬಳಿ ಹೋದಾಗ ಇಬ್ಬರು ಕೆರೆಯಲ್ಲಿ ಮುಳುಗಿರೋ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ. ನಿಮ್ದಾಗೆಲ್ಲ ಮಣ್ಣು ಹತ್ಕೊಂಡು ಎಲೆಕ್ಟ್ರಿಕ್ ಕಡೆ ಒಂದು ಕಟ್ಕೊಂಡು ಎಲ್ಲ ಇರ್ಬೇಕಾಯ್ತು. ಗುರುವಾರ ಬೆಳಿಗ್ಗೆಯಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೆರೆಯಲ್ಲಿ ಮೃತದೇಹಗಳನ್ನು ಶೋಧ ನಡೆಸಿ ಹೊರತೆಗೆದಿದ್ದಾರೆ. ಇಲ್ಲಿದ್ದು ಇನ್ಕ್ವೈಟಿ ಸೈನ್ ಹಾಕೋರು ಯಾರ್ಯಾರು ಎಲ್ಲ ಮಾಡ್ಕೊಡ್ಬೇಕು. ಎಲ್ಲೂ ಹೋಗಬೇಡ, ಎಲ್ಲೂ ಹೋಗಲ್ಲ. ಹೋಗಿದ್ರೆ ಇಬ್ಬರೇ, ನಾ ಹೋಗಲ್ಲ. ನೀನು ಇಲ್ಲೇ ಇದ್ದು ಸೈನ್ ಹಾಕೋರು ಅದು ಇರಲ್ಲ. ಅಲ್ಲ ನೀನು ಇಲ್ಲಿದ್ದು ನವೀನ್ ಇರ್ತಾರೆ ಬಿಡಿ, ಇವ್ನು ಇರ್ತಾರೆ. ಅವ್ನು ಗಿರೀಶ್ ಇರ್ತಾರೆ, ಗಿರೀಶ್ ಇದ್ರೆ ಎಲ್ಲ ಮಾಡಿಸ್ತಾರೆ ಬಿಡಿ. ಗಿರೀಶ್ ಹಬ್ಬ ಎಸ್ ಹಾಕೆಲ್ಲ ಮಾಡ್ತಾರೆ. ಅಲ್ಲ ನಿಮ್ದಾಗೆಲ್ಲ ಮಣ್ಣು ಹತ್ಕೊಂಡು ಎಲೆಕ್ಟ್ರಿಕ್ ಕಡೆ ಒಂದು ಕಟ್ಕೊಂಡು ಎಲ್ಲ ಇರ್ಬೇಕಾಯ್ತು. ದೊಡ್ಡಬೆಳವಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಭಿಜಿತ್ ಗಣೇಶ್, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ವರಲಕ್ಷ್ಮಿ ಹಬ್ಬದ ಪ್ರಯುಕ್ತ ವ್ಯಾಪಾರಸ್ಥರಿಗೆ ಪ್ರತ್ಯೇಕ ಜಾಗವನ್ನು ಸೂಚಿಸಲಾಗಿತ್ತು. ಆದರೆ ನಿರ್ಬಂಧಿಸಿದ ಜಾಗದಲ್ಲಿಯೇ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರನ್ನು ಪೌರಾಯುಕ್ತರು ತೆರವುಗೊಳಿಸಿದರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ವ್ಯಾಪಾರಸ್ಥರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ವಿವಿಧ ವಸ್ತುಗಳ ಮಾರಾಟಕ್ಕೆ ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಬ್ರೇಕ್ ಹಾಕಿದ್ದರೂ ವ್ಯಾಪಾರ ವಹಿವಾಟು ಎಂದಿನಂತೆ ಸಾಗಿತ್ತು. ಬೆಂಗಳೂರು ರಸ್ತೆಯಲ್ಲಿ ಟಾಟಾ ಎಸಿ ವಾಹನಗಳಲ್ಲಿ ಹಾಗೂ ತಳ್ಳುವ ಗಾಡಿಗಳಲ್ಲಿ ಹಣ್ಣು ಹಂಪಲುಗಳು ಮಾರಾಟ ಮಾಡುತ್ತಿದ್ದನ್ನು ಗಮನಿಸಿದ ನಗರಸಭೆ ಪೌರಾಯುಕ್ತ ಚಲಪತಿ ಪೊಲೀಸ್ ಸಿಬ್ಬಂದಿಯೊಂದಿಗೆ ತೆರಳಿ ತಳ್ಳುವ ಗಾಡಿಗಳನ್ನು ತೆರವುಗೊಳಿಸಿದರು. ಆಯಿಲ್ ಪೇಂಟ್ ಇದ್ರೆ ತುಂಬ ಹಂಗೆ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, ಎಚ್ಬಿ ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈನ್ಮೆಂಟ್ ಮಾಡಲಾಗುವುದು.
ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್ ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಸೂರೆನ್ಸ್ ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು ಇನ್ನೇಕೆ ತಡ ಒಮ್ಮೆ ಭೇಟಿ ಕೊಡಿ ಸಾಯಿ ನೇಹಾ ಟೈರ್ ಸಲ್ಯೂಷನ್ಸ್ ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್ ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗ ವಾಪಸಂದ್ರ ಹತ್ತಿರ ಬಿಬಿ ರಸ್ತೆ NS7 ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಹಾಸ್ಪಿಟಲ್ ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ ಕರ್ನಾಟಕ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲಾ ಸೌಲಭ್ಯಗಳು ಇಲ್ಲೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್ ಅಪಘಾತ ಹಾಗೂ ತುರ್ತು ಚಿಕಿತ್ಸೆ ಐಸಿಯು ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ ವಿಶೇಷ ಸೂಚನೆ 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು 999ಕ್ಕೆ ಲಭ್ಯವಿದೆ ತುರ್ತು ಸೇವೆಗಾಗಿ ಸಂಪರ್ಕಿಸಿ ಮಾನಸ ಆಸ್ಪತ್ರೆ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು ಸ್ತ್ರೀರೋಗ ಪ್ರಸೂತಿ ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ ಕಾಲೇಜು ಜೀವನಕ್ಕೂ ಶಾಲಾ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿವೆ ಶಾಲಾ ದಿನಗಳ ಪ್ರತಿಭಾ ಕಾರಂಜಿಯ ಪರಿಕಲ್ಪನೆ ಮಕ್ಕಳ ಯಶಸ್ವಿಗೆ ಕಾರಣ ಎಂದು ಎಂ ನಲ್ಲಗುಟ್ಟಪಲ್ಲಿ ಸಿಆರ್ಸಿ ವಿಜಯಕುಮಾರ್ ತಿಳಿಸಿದರು ಹಾವನ್ನು ಕರುಳಲು ಸುತ್ತಿದ ನಾಗಭಾವನ ದೇಶವಿದು ಉಪನಿಷತ್ಗಳನ್ನು ನೀಡಿದ ದೇಶವಿದು ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಮಾದರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ 2023-24 ಸಾಲಿನ ಎಲ್ಕೆಜಿ ತರಗತಿಗಳ ದಾಖಲಾತಿ ಕುರಿತು ಆಂದೋಲನ ಕಾರ್ಯಕ್ರಮದ ಮೆರವಣಿಗೆ ಮೂಲಕ ಪೋಷಕರಲ್ಲಿ ಜಾಗೃತಿ ಮೂಡಿಸಿದರು ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ವಿ ಶ್ರೀನಿವಾಸ್ ಮಾತನಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಎಲ್ಕೆಜಿ ತರಗತಿಗಳಿಗೆ ದಾಖಲಾತಿಗಳನ್ನು ಆಹ್ವಾನಿಸಿದ್ದು 4-5 ವರ್ಷದೊಳಗಿನ ಮಕ್ಕಳು ದಾಖಲಾತಿಗೆ ಅರ್ಹರಾಗಿರುತ್ತಾರೆ ಒಂದು ಶಾಲೆಗೆ 30 ಸೀಟುಗಳನ್ನು ಮಾತ್ರ ನಿಗದಿಪಡಿಸಲಾಗಿದ್ದು ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುತ್ತದೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಮಾದರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವ ಸುಸಜ್ಜಿತ ಕೊಠಡಿಗಳಲ್ಲಿ ಹಾಗೂ ಎಂ ನಲ್ಗೋಟಿಪಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ವೆಂಕಟೇಶ್ ಮಾಮ ಮತ್ತು ಶ್ರೀನಿವಾಸ್ ಅವರು ಅನ್ನೇ ಕಾಲದ ನಿಮಿತ್ತ ಭಾಗವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿಯ ಸುಸಜ್ಜಿತ ಕೊಠಡಿಗಳಲ್ಲಿ ನುರಿತ ಶಿಕ್ಷಕರನ್ನೊಳಗೊಂಡಂತೆ ತರಗತಿಗಳನ್ನು ಪ್ರಾರಂಭಿಸಬೇಕಾಗುತ್ತದೆ ಎಂದರು ಜೆಕೆ ಆನಂದ್ ಎಂಎಂಟಿವಿ ನ್ಯೂಸ್ ಚೇಲೂರು ಕೂಡಲೇ ಅಮಾನತು ಮಾಡಬೇಕೆಂದು ಜನಸಂಘ ಸಂಸ್ಥೆ ಒತ್ತಾಯಿಸ್ತಾ ಇದೆ ಆದ್ದರಿಂದ ನಮ್ಮ ಮನವಿ ಪತ್ರದಲ್ಲಿ ಇರುವ ಬೇಡಿಕೆಗಳನ್ನು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ಶ್ಮಶಾನ ಜಾಗ ಒತ್ತುವರಿ ತೆರವುಗೊಳಿಸುವಂತೆ ಹಾಗೂ ಗೌರಿಬಿದನೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಳೆದ 15 ದಿನಗಳಿಂದ ಭೂಮಿ ಮತ್ತು ವಸತಿಗಾಗಿ ಧರಣಿ ಸತ್ಯಾಗ್ರಹ ಮಾಡುತ್ತಿರುವ ದಲಿತ ಸಂಘಟನೆಯ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸಿ ಗ್ರೇಟ್ ಟು ತಹಸೀಲ್ದಾರ್ ಸುಬ್ರಹ್ಮಣ್ಯವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಿವಿ ವೆಂಕಟರಮಣ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳು ಕಳೆದರೂ ಹಳ್ಳಿಗಳಲ್ಲಿ ವಾಸಿಸುತ್ತಿರುವ ಬಡವರಿಗೆ ಜಮೀನು ವಸತಿ ಇಲ್ಲ ಸತ್ತರೆ ಅಂತ್ಯ ಸಂಸ್ಕಾರ ಮಾಡಲು ಕೂಡ ಸ್ಮಶಾನವಿಲ್ಲ ದಶಕಗಳು ಕಳೆದರೂ ನಮೂನೆ 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರುವ ಸಾವಿರಾರು ಬಡವರ ಅರ್ಜಿಗಳಿಗೆ ಪರಿಹಾರ ಕಲ್ಪಿಸಿಲ್ಲ ತಾಲೂಕಿನಾದ್ಯಂತ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ಬಡವರ ದುಡಿಮೆ ಹಾಗೂ ಆರೋಗ್ಯ ದುರ್ಬಲಗೊಂಡು ಅನಾರೋಗ್ಯದಿಂದ ಸಾವುಗಳು ಸಂಭವಿಸುತ್ತಿದ್ದರೂ ಅಕ್ರಮ ಮದ್ಯ ಮಾರಾಟ ದಂಧೆಗೆ ಕಡಿವಾಣ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಸತಿ ಬೇಕು
ಸ್ಮಶಾನ ಬೇಕೆಂದು ಗೌರಿಬಿದನೂರು ತಾಲೂಕಿನಲ್ಲಿ ಸುಮಾರು 15 ದಿನಗಳಿಂದ ನಮ್ಮ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ತಾ ಇದೆ. ಅದರ ಬೆಂಬಲವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘರ್ಷ ಸಮಿತಿಯ ಸೂಚನೆ ಮೇರೆಗೆ ಎಲ್ಲ ತಾಲೂಕು ಕೇಂದ್ರದಲ್ಲಿ ಬಾಗೇಪಲ್ಲಿ ಗೌರಿಬಿದನೂರು ಶಿಡ್ಲಘಟ್ಟ ಗುಡುಬಂಡೆ ಚಿಕ್ಕಬಳ್ಳಾಪುರ ಎಲ್ಲ ತಾಲೂಕುಗಳಲ್ಲಿ ಇವತ್ತು ದಲಿತ ಸಂಘರ್ಷ ಸಮಿತಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸೇರಿಸಬೇಕು. ಅದೇ ರೀತಿಯಾಗಿ ಸರ್ವೆ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ಸತ್ತೋಗಿದೆ ಸರ್. ಸರ್ವೆ ಡಿಪಾರ್ಟ್ಮೆಂಟ್ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಅವರು ದುಡ್ಡು ಕೊಟ್ಟರೆ ನನ್ನ ಜಮೀನನ್ನು ಬೇರೆಯವರು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ದಾಖಲಾತಿಗಳು ದಂಡೆ ಆಗಿದೆ. ಇವರು ದುಡ್ಡು ತಗೊಂಡು ಸ್ಕೆಚ್ ಅದ್ರ ಬದಲು ಮಾಡಿ ಸಬ್ರಿಸ್ಟ್ನಲ್ಲಿ ಅಲ್ಲಿ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಸಂಘಟನಾ ಸಂಚಾಲಕರಾದ ಎಂವಿ ನರಸಿಂಹಪ್ಪ ಹಾಗೆ ಎಲ್ ಎನ್ ನರಸಿಂಹಯ್ಯರವರು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಹೌದು ವೀಕ್ಷಕರೇ, ಕಳೆದ 3-4 ತಿಂಗಳುಗಳಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ತೋಟಗಳಲ್ಲಿ ಪಂಪ್ಸೆಟ್ಗಳಿಗೆ ಅಳವಡಿಸಿರುವ ಕೇಬಲ್ ಕಳ್ಳತನದ ಪ್ರಕರಣಗಳು ದಾಖಲಾಗುತ್ತಿತ್ತು. ಅದೇ ರೀತಿ ಟೊಮ್ಯಾಟೋಗೆ ಭಾರಿ ಬೇಡಿಕೆ ಹಿನ್ನೆಲೆ ಟೊಮ್ಯಾಟೊ ಕಳ್ಳತನದ ಪ್ರಕರಣಗಳು ದಾಖಲಾದವು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದಾಳಿಂಬೆಗೂ ಕಳ್ಳರು ಕರಾಮತ್ತು ತೋರಿಸಿದ್ರು. ಇವೆಲ್ಲ ಮುಗಿಯುತ್ತಿದ್ದಂತೆ ಈಗ ದೇವಾಲಯಗಳಿಗೆ ಕಳ್ಳರ ಕಾಟ ಆವರಿಸಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿಗೊಲ್ಲವಾರಹಳ್ಳಿ ಗ್ರಾಮದ ಬಳಿ ಇರುವ ಸಪ್ಪಲಮ್ಮ ದೇವಿ ಮತ್ತು ಮುನೀಶ್ವರ ದೇವಾಲಯದಲ್ಲಿ ಸರಣಿ ಕಳ್ಳತನವಾಗಿದ್ದು ಒಂದೇ ಸಮಯಕ್ಕೆ ಎರಡು ಕಡೆ ಕಳ್ಳತನ ಮಾಡಿದ್ದಾರೆ. ಸಪ್ಪಲಮ್ಮ ದೇವಾಲಯದಲ್ಲಿ ಈಗಾಗಲೇ ಎರಡು ಬಾರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದ ಕಳ್ಳರು ಬುಧವಾರ ರಾತ್ರಿ ಸಮಯದಲ್ಲಿ ಬಂದು ಸಪ್ಪಲಮ್ಮ ದೇವಿಯ ಕತ್ತಿನಲ್ಲಿದ್ದ ತಾಳಿ ಮತ್ತೆ ದೇವಾಲಯದಲ್ಲಿದ್ದ ಹುಂಡೆಯ ಹಣ ಕದ್ದಿದ್ದಾರೆ. ಅದೇ ರೀತಿ ಸಪ್ಪಲಮ್ಮ ದೇವಾಲಯದ ಪಕ್ಕದಲ್ಲೇ ಇರುವ ಮುನೀಶ್ವರ ಸ್ವಾಮಿ ದೇವಾಲಯದಲ್ಲಿ ಕೂಡ ಹುಂಡೆಯನ್ನು ಹೊಡೆದು ಹಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸಪ್ಲಮ್ಮ ದೇವಾಲಯ ಅಂತೇಳಿ ನಮ್ಮ ಪುರಾತನ ಕಾಲದಿಂದ ಇರೋದು. ರಾತ್ರಿ ಬಂದು ಯಾರೋ ಬೀಗ ಹೊಡೆದು ಡೋರ್ ಲಾಕ್ ಬೀಗನ ಕಿತ್ತಾಕಿ ಉಂಡಿಯಲ್ಲಿದ್ದು ಹಣ ತಗೊಂಡು ಹೋಗಿದ್ದಾರೆ. ಒಂದು ಮಾಂಗಲ್ಯ ಇತ್ತು ದೇವರು ಕುತ್ತಿಗೆಯಲ್ಲಿ, ಆ ಮಾಂಗಲ್ಯನೂ ತೆಗೆದುಕೊಂಡು ಹೋಗಿದ್ದಾರೆ. ಇದುವರೆಗೂ ಇದು 3ನೇ ಸಾರಿ ಕಳ್ಳತನ ಆಗಿರೋದು. ಕಿರೀಟ ಒಂದಿತ್ತು. ಆಮೇಲೆ ನೆಕ್ಸ್ಟು ಹಿಂದ್ಗಡೆ ದೇವಸ್ಥಾನ, ಮುನೇಶ್ವರನ ದೇವಸ್ಥಾನ ಅಂತ ಇದೆ, ಅದರಲ್ಲಿ ಉಂಡಿ ಕದ್ಕೊಂಡೋಗಿದ್ದಾರೆ. ಬೇರೆ ಏನೂ ಇಲ್ಲ, ಉಂಡಿ ಮಾತ್ರ ತಗೊಂಡೋಗಿದ್ದಾರೆ. ಇದು ಅಲ್ಲಿ ಏನು ಇದುವರೆಗೂ ಆಗಿಲ್ಲ, ಇದೇ ಸಾರಿನೇ ಆಗಿರೋದು. ಇನ್ನು ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಎಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಬೆಲೆ ಏರಿಕೆ ನಡುವೆಯೂ ವ್ಯಾಪಾರ ಭರಾಟೆ ಜೋರು, ಖರೀದಿಗೆ ಮುಗಿಬಿದ್ದ ಸಾರ್ವಜನಿಕರು. ಲಾರಿ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತ, ದ್ವಿಚಕ್ರ ವಾಹನ ಸವಾರನ ಮೇಲೆ ಹರಿದ ಲಾರಿ, ಸ್ಥಳದಲ್ಲಿ ಸಾವು. ಸಾಲು ಸಾಲು ಹಬ್ಬ ಹರಿದಿನಗಳು, ಹೂಗಳಿಗೆ ಭಾರಿ ಡಿಮ್ಯಾಂಡ್, ರೈತರು ಫುಲ್ ಖುಷ್. ಮಾರಾಟಕ್ಕಾಗಿ ತಾವರೆ ಹೂಗಾಗಿ ಕೆರೆಗಿಳಿದ ಅಪ್ಪ ಮಗ, ಕೆರೆಯಲ್ಲಿ ಜವರಾಯನ ಆಟ, ಅಪ್ಪ ಮಗ ದಾರುಣ ಸಾವು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.